ವೀಕ್ಷೆಗೆ ಬಂದವರಿಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ, ಮಹಾಶಿವಯೋಗಿ ಶಿವಪ್ಪ ಯತ್ನ ಆಶ್ರಮ, ಧಾರವಾಡದಿಂದ ಮಾತಾಡ್ತಾ ಇದ್ದೀವಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಕಣ್ಣಿನ ದೃಷ್ಟಿ ದೋಷ ಕಡಿಮೆ ಆಗಬೇಕು. ಒಂದು ಅದ್ಭುತವಾದಂಥ ಮನೆ ಮದ್ದು ಬಾಯ್ತಿ ನಿಮ್ಗೆ ಹೇಳ್ತೀನಿ. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಂದ್ರೆ, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನ್ನ ಗುರುಪ್ ತುಂಬಕ್ಕಂತೇಳಿ ತಮ್ಮಲ್ಲಿ ಕೆಳಕಡೆ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಂದರೆ, ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನ್ರಿ ಏನು ಮಾಡಬೇಕಂತ, ದೃಷ್ಟಿದೋಷ ಕಣ್ಣಿನ ದೃಷ್ಟಿದೋಷ ನಿವಾರಣೆ ಆಗಕ್ಕೆ ಏನ್ರಿ, ದೂರ ಆಗಕ್ಕೆ ಏನ್ರಿ ಏನು ಮಾಡಬೇಕು ಅಂದರೆ, ಸರಳ ಇತ್ತು. ರಾತ್ರಿ ಮಲ್ಕೊಳ್ಳುವಾಗ, ರಾತ್ರಿ ನೀವು ಮಲ್ಕೊತೀರಲ್ಲ, ಮಲ್ಕೊಳ್ಳುವಾಗ ಮಲ್ಕೊಂಡ ನಂತರ ದೇಶಿ ಹಸುವಿನ ತುಪ್ಪ ಡೈಲ್ಯೂಟ್ ಮಾಡೋದು, ಅದನ್ನು ಕಾಸ್ಬೇಕು. ಬಿಸಿ ಸ್ವಲ್ಪ ಬಿಸಿ ಮಾಡಿದ್ರಂದ್ರೆ ಅದು ಡೈಲ್ಯೂಟ್ ಆಗುತ್ತೆ. ಆದ ಕೂಡಲೇ ಈ ಮೂಗಿನ ಹೊಳ್ಳೆಗೆ ಒಂದು ಎರಡು ಹಣಿ, ಈ ಮೂಗಿನ ಹೊಳ್ಳೆಗೆ ಒಂದು ಎರಡು ಹಣಿ ಹಾಲು ಹಾಕ್ಕೊಂಡು ಮಲ್ಕೋಬೇಕು. ಏನು ಮಲಗೋದ್ರಿಂದ ಈ ಥರ ಎರಡು ಮೂರು ಹಣಿ ಎರಡು ಮೂರು ತಿಂಗಳು ಮಾಡಬೇಕು. ಇದನ್ನು ಒಂದೇ ದಿನ ಮಾಡಿ ಇದು ಮಾಡಿದ್ರೆ ಹಿಂಗಂತ ಅನ್ನಂಗೆ ಅನ್ನಂಗಿಲ್ಲ. ಯಾಕಂದರೆ ಇದಕ್ಕೆ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಅಂತ ಏರ್ಸ್ಕೋಬೇಕು, ಮತ್ತು ಇದಕ್ಕೆ ಹಾಕ್ಕೊಂಡು ಅಂತ ಏರ್ಸ್ಕೋಬೇಕು, ಮ್ಯಾಗೆ ಏರ್ಬೇಕದು. ಏರ್ತಪ್ಪ ಅಂದರೆ ಕಣ್ಣಿನ ದೃಷ್ಟಿ ದೋಷ ಏನಿದ್ರೂ ಕಡಿಮೆ ಆಗುತ್ತೆ, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತು ಮಾಡಿ ಉಪಯೋಗ ತೊಗೋಬೇಕು. ಏನು ಸರಳ ಇರ್ತಿದ್ರೆ ದೇಶಿ ಹಸುವಿನ ತುಪ್ಪ ಇಷ್ಟ ಒಂದು ದೇಶಿ ಹಸುವಿನ ತುಪ್ಪ ತೊಗೊಳೋದು, ಮೂಗಿನೊಳಗೆ ಹಾಕ್ಕೊಳೋದು, ಹಾಕ್ಕೊಂಡು ಡೈಲ್ಯೂಟ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅದು ಸ್ವಲ್ಪ ತಣ್ಣಗಾಗಿದ ನಂತರ ಮೂಗಿನ ಹೊಳ್ಳೆಗೆ ಹಾಕ್ಕೋಬೇಕು, ಹಾಕ್ಕೊಂಡು ಒಂದು ಮೂಗು ಹೊಳ್ಳೆ ಇಟ್ಕೋಬೇಕು ಅಂತ ಏರ್ಸ್ಕೋಬೇಕು, ಮತ್ತು ಇದಕ್ಕೆ ಹಾಕೋಬೇಕು, ಇದನ್ನು ಏರ್ಸ್ಕೋಬೇಕು. ಈ ಥರ ಇಷ್ಟ ಇಷ್ಟು ಎರಡು ಮೂರು ತಿಂಗಳು ಮಾಡಬೇಕು. ಇದನ್ನು ಮಾಡಿದ್ರಂದರೆ ಕಣ್ಣಿನ ದೃಷ್ಟಿ ಅದ್ಭುತವಾಗಿ ಕಣ್ಣಿನ ದೃಷ್ಟಿ ಬರ್ತೈತಿ. ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ. ಮತ್ತಿಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.